ಎಲ್ಲರಿಗೂ ನಮಸ್ಕಾರ. ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಹೌದು, ರಾತ್ರೋರಾತ್ರಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನ ಮೇಘನಾ ಅವರು ಕೊಟ್ಟಿದ್ದಾರೆ. ಬರೀ ಕೆಟ್ಟ ವಿಚಾರಗಳಷ್ಟೇ ನಡೆದಿರುವಂತಹ ಈ 2020 ವರ್ಷದಲ್ಲಿ ಮೇಘನಾ ಕಡೆಯಿಂದ ರಾತ್ರೋರಾತ್ರಿಯಲ್ಲಿ ಗುಡ್ ನ್ಯೂಸ್ ಬಂದಿದೆ ಅಂದ್ರೆ ತಪ್ಪಾಗಲ್ಲ. ಹೌದು, ನಿನ್ನೆ ತಾನೇ ಚಿರಂಜೀವಿ ಸರ್ಜಾರ್ ಅವರ ಹುಟ್ಟು ಹಬ್ಬವಿದ್ದ ಕಾರಣ ಮೇಘನಾ ರಾಜ್ ಅವರಿಗೆ ಡೆಲಿವರಿ ಆಗುತ್ತದೆ ಮತ್ತು ಅಂದೇ ಜೂನಿಯರ್ ಚಿರಂಜೀವಿಯವರ ಆಗಮನವಾಗುತ್ತದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇನ್ನು ನಿನ್ನೆ ಇದು ಸಾಧ್ಯವಾಗಿಲ್ಲ, ಬದಲಿಗೆ ಇಂದು ಸಾಧ್ಯವಾಗುವ ಎಲ್ಲಾ ಸಾಧ್ಯತೆ ಇದೆ. ಹೌದು, ಈ ಸಂತೋಷದ ವಿಷಯವನ್ನ ಸ್ವತಃ ಮೇಘನಾ ಅವರೇ ಹಂಚಿಕೊಂಡಿದ್ದಾರೆ. ಹಾಗಾದರೆ ಏನಿದು ಈ ಗುಡ್ ನ್ಯೂಸ್? ಮೇಘನಾ ಅವರಿಗೆ ಗಂಡು ಮಗು ಆಯ್ತಾ? ನೋಡೋಣ ಬನ್ನಿ. ನೋಡುವ ಮುನ್ನ ಚಿರು ಇಲ್ಲದ ಮೇಘನಾ ಬಾಳಲ್ಲಿ ಇನ್ನು ಮುಂದೆ ಬರೀ ಸಂತೋಷದ ಕ್ಷಣಗಳೇ ಮನೆ ಮಾಡಲಿ ಎಂದು ನಾವು ನೀವು ಕೂಡ ಬಯಸೋಣ. ಹೌದು, ನಿನ್ನೆ ಚಿರಂಜೀವಿ ಸರ್ಜಾರ್ ಅವರ ಹುಟ್ಟು ಹಬ್ಬವಿದ್ದ ಕಾರಣ ಮತ್ತು ಮೇಘನಾ ರಾಜ್ ಅವರಿಗೆ ಇದೀಗ ಸಮಯ ತುಂಬಿರುವ ಕಾರಣ ನಿನ್ನೆ ಡೆಲಿವರಿ ಆಗುತ್ತೆ ಅಂತ ಎಲ್ಲಾ ಕಡೆ ಹೇಳಲಾಗಿತ್ತು. ಆದರೆ ನಿನ್ನೆ ಚಿರು ಬರ್ತ್ಡೇ ಪ್ರಯುಕ್ತ ಮೇಘನಾ ಅವರು ಚಿರು ಅವರ ಸಮಾಧಿಯ ಬಳಿಗೆ ತೆರಳಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಚಿರು ಅವರಿಂದ ತಮಗೆ ಜನಿಸಲಿರುವ ಮಗುವಿಗೆ ಮತ್ತು ತಮಗೆ ಆಶೀರ್ವಾದವನ್ನ ಪಡೆದು ಬಂದಿದ್ದಾರೆ. ಈ ಸಮಯದಲ್ಲಿ ಮೇಘನಾ ಅವರು ಮಾತನಾಡಿ ಚಿರು ಯಾವಾಗ ಬರಬೇಕು ಎಂದು ಪ್ಲಾನ್ ಮಾಡಿದ್ದಾರೋ ಅವರು ಆವಾಗಲೇ ಬರುತ್ತಾರೆ, ಅವರಿಗೆ ಇಷ್ಟ ಬಂದಂತಹ ಸಮಯದಲ್ಲಿ ಬರುತ್ತಾರೆ, ಅದು ಚಿರು ಅವರ ಇಷ್ಟ. ಇವತ್ತಾದರೂ ಬರಬಹುದು ಅಥವಾ ನಾಳೆಯಾದರೂ ಬರಬಹುದು ಅಂತ ಹೇಳಿದ್ದಾರೆ. ಆದರೆ ಮೇಘನಾ ಅವರ ತಂದೆ ಸುಂದರ್ ರಾಜ್ ಅವರು ಮಾತನಾಡಿ ಮೇಘನಾ ಇಂದು ಹಾಸ್ಪಿಟಲ್ಗೆ ದಾಖಲಾಗ್ತಿಲ್ಲ, ಮಗುವಿನ ಜನನ ಕೂಡ ಇಂದು ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಈಗ ಎಲ್ಲವೂ ಬದಲಾಗಿದ್ದು ರಾತ್ರೋರಾತ್ರಿಯೇ ಮೇಘನಾ ಅವರು ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ತಮಗೆ ಸಮಯ ಮೀರಿದ್ದರ ಫಲವೋ ಅಥವಾ ಚಿರು ಅವರ ಆಶೀರ್ವಾದವೋ ಎಂಬಂತೆ ಮೇಘನಾ ಅವರಿಗೆ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿಯೇ ಮೇಘನಾ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವ ಮಾಹಿತಿ ಬಂದಿದೆ. ರಾತ್ರಿಯೆಲ್ಲ ಡಾಕ್ಟರ್ಗಳು ಮೇಘನಾ ರಾಜ್ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಹೌದು, ಸರಿಯಾದ ಸಮಯವನ್ನ ನೋಡಿಕೊಂಡು ಹೆರಿಗೆ ಮಾಡಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇನ್ನು ಸರ್ಜಾ ಕುಟುಂಬದವರೆಲ್ಲ ದೈವ ಭಕ್ತರು, ಅದರಲ್ಲಿಯೂ ಕೂಡ ಆಂಜನೇಯನ ಪರಮ ಭಕ್ತರು. ಇದೇ ಕಾರಣದಿಂದ ಸರಿಯಾದ ಸಮಯವನ್ನ ನೋಡಿಕೊಂಡು ಡೆಲಿವರಿ ಮಾಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕೆಲವು ಸಮಯದ ನಂತರ ಈ ವಿಷಯ ಅಧಿಕೃತವಾಗಿ ಬಹಿರಂಗವಾಗಲಿದ್ದು ಇದೇ ಒಳ್ಳೆಯ ಸಂತೋಷದ ವಿಷಯಕ್ಕಾಗಿ ಇಡೀ ಕರ್ನಾಟಕವೇ ಕಾತುರದಿಂದ ಕಾಯ್ತಿದೆ ಅಂದ್ರೆ ತಪ್ಪಾಗಲ್ಲ. ನೀವು ಕೂಡ ಜೂನಿಯರ್ ಚಿರಂಜೀವಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.